ನಮಸ್ಕಾರ ವೀಕ್ಷಕರೇ, ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಏಪ್ರಿಲ್ 14, 2020 ಮಂಗಳವಾರದ ದಿನದಂದು ನಿಮ್ಮ ನಿತ್ಯ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ, ಬನ್ನಿ. ಮೇಷರಾಶಿ, ಕಾರ್ಯವಾಸಿ ಕತ್ತೆ ಕಾಲು ಹಿಡಿ ಎನ್ನುವರು ಹಾಗೆಯೇ ನಿಮಗೆ ಬೇಡದೇ ಇದ್ದರೂ ನಿಮ್ಮ ಕಾರ್ಯ ಸಾಧನೆಗಾಗಿ ವಿರೋಧಿಗಳ ಸಹಕಾರ ಪಡೆಯಲೇಬೇಕಾಗುತ್ತದೆ. ಇಂದು ಮೇಲಧಿಕಾರಿಗಳ ಸಹಕಾರ ನಿಮಗೆ ದೊರೆಯಲಿದೆ. ಮುಂದಿನ ರಾಶಿ ವೃಷಭ ರಾಶಿ. ಇಂದು ನೀವು ಹಮ್ಮಿಕೊಂಡ ಕಾರ್ಯಗಳು ಸರಾಗವಾಗಿ ನಡೆಯುತ್ತವೆ. ಯಾವುದೇ ತೊಂದರೆ ಇಲ್ಲದೆ ನಿಮ್ಮ ಕಾರ್ಯಗಳು ಎಲ್ಲ ಸರಾಗವಾಗಿ ಇಂದು ನಡೆಯುತ್ತವೆ. ಮನೆಯಲ್ಲಿ, ಕುಟುಂಬದಲ್ಲಿ ಮಗನ ಮಾತು ನಿಮಗೆ ಅಲ್ಪ ಬೇಸರವನ್ನು ಉಂಟು ಮಾಡುವ ಸಾಧ್ಯತೆ ಇರುತ್ತದೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಇಂದು ಎಲ್ಲವನ್ನು ಭಾವನಾತ್ಮಕ ನೆಲೆಗಟ್ಟಿನಲ್ಲಿ ನೋಡಲು ಯತ್ನಿಸುವಿರಿ. ಕೆಲವರು ನಿಮಗೆ ಮನಸ್ಥಿತಿಯನ್ನು ದುರ್ಬಳಕೆ ಮಾಡುವ ಸಾಧ್ಯತೆ ಇರುತ್ತದೆ, ಹಾಗಾಗಿ ಎಚ್ಚರಿಕೆಯಿಂದ ಇರಿ. ಮುಂದಿನ ರಾಶಿ ಕಟಕ ರಾಶಿ. ಬದಲಾವಣೆ ಜಗದ ನಿಯಮ, ಹಾಗಾಗಿ ಇಂದು ಹೊಸ ವಿಚಾರವನ್ನು ಕಲಿಯಲು ಉತ್ಸಾಹಕರವಾಗಿರಿ. ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯನ್ನು ಮುಂದಿನ ದಿನ ಕಾಣುತ್ತೀರಿ. ಮುಂದಿನ ರಾಶಿ ಸಿಂಹ ರಾಶಿ. ಇವತ್ತು ನಿಮ್ಮ ಸರ್ಕಾರಿ ಕೆಲಸಗಳಲ್ಲಿ ಖರ್ಚು ಆಗುವ ಸಾಧ್ಯತೆ ಇದೆ. ಸ್ಥಿರಾಸ್ತಿಯಿಂದ ನಷ್ಟ ಆಗುವ ಸಾಧ್ಯತೆ ಕೂಡ ಇದೆ. ಮಿತ್ರರಿಂದ ಒತ್ತಡ ಮತ್ತು ಒತ್ತಡಗಳಿಂದ ಸಮಸ್ಯೆ ಕಾಣಬಹುದಾಗಿದೆ. ದೈನಂದಿನ ವ್ಯವಹಾರದಲ್ಲಿ ಯಾವುದೇ ರೀತಿಯಾಗಿ ಸಮಸ್ಯೆ ಇರುವುದಿಲ್ಲ. ಮುಂದಿನ ರಾಶಿ ಕನ್ಯಾ ರಾಶಿ. ನಿಮ್ಮ ಇತಿಮಿತಿ ಅರಿವು ಕಾರ್ಯ ಪ್ರವೃತ್ತರಾಗಿರಿ. ಸಮಾಜವನ್ನು ತಿದ್ದುವ ಇಲ್ಲದ ಉಸಾಬರಿ ತೆಗೆದುಕೊಂಡು ಅವಮಾನಕ್ಕೆ ಗುರಿಯಾಗಬಹುದು. ಹಣಕಾಸಿನ ವ್ಯವಹಾರದಲ್ಲಿ ಮೋಸ ಹೋಗುವ ಸಂದರ್ಭವಿದ್ದು ಈ ಬಗ್ಗೆ ಜಾಗೃತಿ ಇರಲಿ. ಮುಂದಿನ ರಾಶಿ ತುಲಾ ರಾಶಿ. ನೀವು ನಿರ್ಭಯವಾಗಿ ನಿಮ್ಮದೇ ಆದ ಅಧಿಕಾರವನ್ನು ಚಲಾಯಿಸಲು ಸ್ವತಂತ್ರರಾಗಿದ್ದೀರಿ. ಹಾಗಾಗಿ ವಿರೋಧಿಗಳ ಮಾತಿಗೆ ಬೆಲೆ ಕೊಡಬೇಡಿ. ಆನೆ ನಡೆದಿದ್ದೇ ದಾರಿ ಎನ್ನುವಂತೆ ಧೈರ್ಯವಾಗಿ ನಿಮ್ಮ ಪಥದಲ್ಲಿ ಸಾಗಿ ಯಶಸ್ಸನ್ನು ಹೊಂದುತ್ತೀರಿ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ನಿಮ್ಮ ಜ್ಞಾನ ಸಂಪಾದನೆಯ ಮಾರ್ಗವು ಉತ್ತಮವಾಗಿದ್ದು ಮುಖದಲ್ಲಿ ತೇಜಸ್ಸು ತನ್ನಿಂದ ತಾನೇ ಪ್ರಕಾಶವಾಗುತ್ತದೆ. ವಿದ್ಯಾರ್ಥಿಗಳಿಗೆ ಯಶಸ್ಸಿನ ದಾರಿ ತೆರೆದುಕೊಳ್ಳುತ್ತದೆ. ಮಾತಿನ ಮೇಲೆ ಹಿಡಿತವಿದ್ದಲ್ಲಿ ಒಳ್ಳೆಯದಾಗುತ್ತದೆ. ಮುಂದಿನ ರಾಶಿ ಧನಸ್ಸು ರಾಶಿ. ಹೊಸ ವಾಹನ ಖರೀದಿಯಿಂದ ಶುಭ ವಾತಾವರಣ ಮನೆಯಲ್ಲಿ ಇರುತ್ತದೆ. ಮಕ್ಕಳ ವಿಚಾರದಲ್ಲಿ ಶುಭವಾಗುತ್ತದೆ. ಉತ್ತಮ ಸ್ಥಾನ ಲಾಭದಿಂದ ಸಂತಸ ಹೆಚ್ಚಳವಾಗುತ್ತದೆ. ಮುಂದಿನ ರಾಶಿ ಮಕರ ರಾಶಿ. ಮಿತ್ರರಿಂದ ಆಕಸ್ಮಿಕವಾಗಿ ಲಾಭ ಆಗುವ ಸಾಧ್ಯತೆ ಇಂದು ಇದೆ. ತಂದೆಯಿಂದ ಬೈಗುಳವನ್ನು ಕೇಳಬಹುದು. ದಾಂಪತ್ಯದಲ್ಲಿ ಕಲಹ, ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಕಿರಿಕಿರಿ ಇಂದು ಇರುತ್ತದೆ. ಮುಂದಿನ ರಾಶಿ ಕುಂಭ ರಾಶಿ. ಉದ್ಯೋಗ ಸ್ಥಳದಲ್ಲಿ ಕಿರಿಕಿರಿ ಆಗುವ ಸಾಧ್ಯತೆ ಇದೆ. ಆಕಸ್ಮಿಕ ಅವಘಡ ವಿಶ್ರಾಂತಿ ವೇತನಕ್ಕೆ ಅಡೆತಡೆಯಾಗುತ್ತದೆ. ಗೌರವ ಸನ್ಮಾನದಿಂದ ವಂಚಿತರಾಗಬಹುದು. ಆತುರ ಸ್ವಭಾವದಿಂದ ಸಂಕಷ್ಟ ಎದುರಾಗಬಹುದು. ಹಾಗಾಗಿ ಇಂದಿನ ದಿನ ಸ್ವಲ್ಪ ಎಲ್ಲಾ ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸಿ. ಇನ್ನು ಮುಂದಿನ ರಾಶಿ ಮೀನ ರಾಶಿ. ಹಲವು ತಪ್ಪುಗಳು ನಿಮ್ಮನ್ನು ಪಾಪ ಪ್ರಜ್ಞೆಯಲ್ಲಿ ಇರಿಸುತ್ತವೆ. ಈ ಬಗ್ಗೆ ನಿಮ್ಮ ಸಂಗಾತಿಯೊಂದಿಗೆ ಹಂಚಿಕೊಂಡು ಮನಸ್ಸನ್ನು ಹಗುರು ಮಾಡಿಕೊಳ್ಳುವುದು ಒಳ್ಳೆಯದು. ದೇವಿ ಕೃಪೆ ಇರುವುದರಿಂದ ಮಾನಹಾನಿ ಪ್ರಸಂಗ ಬರುವುದಿಲ್ಲ.